ಭಾರತ ದೇಶದಲ್ಲಿ ಯಾಕೆ ಜನ ಸಾಯಿಲ್ಲ ಅಂದ್ರೆ ಹಿರಿಯರು ಹೇಳಿದ ಒಂದು ಮಾತಿದೆ ಪಿಜಿ ಮಕ್ಕಳು ಬೆಳ್ಕೊಂಡೋದು ಕೋಣೆ ಮಕ್ಕಳು ಕಳೆದುಕೊಂಡೋದು ಅಂತ ಯಾವಾಗ ನೀವು ಅದಕ್ಕೆ ನಾನು ಹೇಳೋದು ನಿಮ್ಮ ಮಕ್ಕಳನ್ನ ಮಳೆಯಲ್ಲಿ ನೆನೆಕ್ಬಿಡಿ ಮಣ್ಣಾಗ ಆಡಾಕ್ಬಿಡಿ ಅಂತ ಹೇಳ್ತಾ ಇರ್ತೀನಿ ಯಾಕಂದ್ರೆ ನ್ಯಾಚುರಲ್ ರೆಸಿಸ್ಟೆನ್ಸ್ ಇದು ನಾನು ಹೇಳ್ತಿರೋ ಮಾತಲ್ಲ ಹಿರಿಯರು ಹೇಳಿರೋ ಮಾತು ಇವತ್ತೆಲ್ಲ ಒಂದು ಕೊರೋನಾ ಕಳೆದ 2 ತಿಂಗಳಿಂದ ಇಷ್ಟು ಜನಗಳಿಗೆ ತಾಪತ್ರಯ ಕೊಡ್ತಾ ಇದೆ ಅಂತ ನೀವು ನೋಡಿದಿರಿ ಪದೇ ಪದೇ ತಿರುಗಿ ಮುರುಗಿ ಅದನ್ನ ನಿಮಗೆ ಹೇಳೋದು ಬೇಡ ಮೂರಂತೂ ಬಹಳ ಇಂಪಾರ್ಟೆಂಟ್ ಈ ವೈರಸ್ ಒಬ್ಬರಿಂದ ಒಬ್ಬರಿಗೆ ಕೆಮ್ಮೋದ್ರಿಂದ ಹರಡುತ್ತೆ ಅದಕ್ಕೆ ನಾನು ಮಾಸ್ಕ್ ಇಟ್ಕೊಂಡು ನಿಂತಿದ್ದೀನಿ ಮಾತಾಡೋ ತೆಗೆದಿನಿ ನೀವೆಲ್ಲರೂ ಮಾಸ್ಕ್ ಹಾಕೊಂಡಿದ್ದೀರಿ ಇನ್ನ ಒಂದು ವರ್ಷ ಈ ಮಾಸ್ಕ್ ಹಾಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಡಿ ಯಾಕೆ ನಾನು ಕೆಲವು ಮಾಧ್ಯಮದಲ್ಲಿ ಹೇಳಿದ್ದೀನಿ ಎಲ್ಲರೂ ಹಾಕೊಳ್ಳೋದು ಬೇಡ ಅಂತ ಬಟ್ ಹಾಕೋಬೇಕು ಅಂತ ಯಾಕಂದ್ರೆ ಕೆಮ್ಮೋರಷ್ಟೇ ಹಾಕೋಬೇಕು ಅಂತ ಬಿಗಿನಿಂಗ್ ನಾಗ್ ಹೇಳ್ದು ಬಟ್ ನೀವು ಯಾವ್ದೋ ಮುಂದೆ ನಿಂತಿರ್ತೀರಿ ಯಾರು ಕೆಮ್ತಾರೋ ನಿಮ್ಗೆ ಗೊತ್ತಾಗಲ್ಲ ಸಡನ್ ಆಗಿ ಕೆಮ್ತಾರೆ ಒಬ್ಬರ ಡ್ರಾಪ್ಲೆಟ್ ಅಂತೀವಿ ನಾವು ಈ ಹೂಗಳು ನೀವು ಬಹಳ ಸಾರಿ ಕನ್ನಡದಲ್ಲಿ ಮಾತಾಡ್ತಾರೆ ಮಾತಿಗಿಂತ ಮಂತ್ರಕ್ಕಿಂತಲೂ ಹೂಗಳೇ ಜಾಸ್ತಿ ಅಂತ ಶಾಸ್ತ್ರಿಗಳು ಮಂತ್ರ ಹೇಳುವಾಗ ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ ಅವಲಿಂದ ಇವರೆಲ್ಲರೂ ಕೂಡ ಆಯೋಜಕರು ನಿಮ್ಮನ್ನ ಸೋಷಿ ಅದೇ ಪದೇ ನಿಮ್ ತಲೆ ಬಂದ್ಬಿಡ್ಬೇಕದು ಮೂರಡಿ ದೂರ ಕೂತ್ಕೊಳ್ಳೋಣ ಅಂತ ಬಟ್ ನಾವು ಹೇಳ್ತೀವಿ ಫಾಲ್ಸದಿಲ್ಲ ನೀವು ನೋಡಿ ಬಹಳ ಸಾರಿ ಟಿವಿ ಒಳಗೆ ತೋರಿಸಿದ್ರು ಒಂದು ಅರ್ಧ ಲೀಟರ್ ಹಾಲು ಕೊಡ್ತಾರೆ ಅಂದ್ರೆ ಜನ ಮುಗಿಬಿದ್ರು ಅಂತ ಬಟ್ ನನಗೆ ಎಲ್ಲ ಒಂದ್ ಕಡೆ ಇಷ್ಟೊಂದು ವ್ಯವಸ್ಥಿತವಾಗಿ ಇಲ್ಲಿ ಚೆನ್ನಾಗಿದ್ರು ಆಯೋಜಕರು ಹೇಳ್ದಂಗೆ ನಿಮ್ಗೆಲ್ರಿಗೂ ಕೂಡ ವ್ಯವಸ್ಥಿತವಾಗಿ ಹಂಚಲಿಕ್ಕೆ ಇಷ್ಟೊಂದು ಜನ ಹಿರಿಯರಿಂದ ಹಿಡಿದು ಕಿರಿಯರಿಂದ ಹಿಡಿದು ಇನ್ಫ್ಯಾಕ್ಟ್ 60 ವರ್ಷದ ಮೇಲೆ ಜನ ಸೇರ್ಬಾರ್ದಂದ್ರು ನನಗೆ 65 ವರ್ಷ ಎಕ್ಸೆಪ್ಷನ್ ಟು ದ ರೂಲ್ ಹಂಗಾಗಿ ಬಟ್ ನಾನು ಹೇಳ್ಬಿಟ್ಟಿದ್ದೀನಿ ನಾನು ಮೀಡಿಯಾದ್ರು ನಾನೊಬ್ಬ ವೈದ್ಯನಾಗಿ ಯಾಕ್ರಿ ಇಷ್ಟು ಎದುರಿಸ್ತೀನಿ ನಮ್ ಜನನ ಧೈರ್ಯ ಹೇಳ್ರಿ ಸಾಕು ಅಂತ ಯಾ 100 ಜನಕ್ಕೆ ಕೊರೋನಾ ವೈರಸ್ ಅಟ್ಯಾಕ್ ಆದ್ರೆ ನಮ್ಮ ದೇಶದಲ್ಲಿ ಇಬ್ಬರು ಸಾಯಬಹುದು ಅಂತ ನಮ್ಮ ಮೆಡಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ ಅದರೊಳಗಾಗಿ ನೀವು ಚೆನ್ನಾಗಿ ಆರೋಗ್ಯವಾಗಿದ್ರೆ ರೆಸಿಸ್ಟೆನ್ಸ್ ಅಂತೀವಿ ನಾವು ಎಲ್ಲಿಂದ ಬರುತ್ತೆ ಇದು ಎಲ್ಲಿಂದನೂ ಬರಲ್ಲ ಒಂದು ತಿಂದ ಊಟದಲ್ಲಿ ಬರುತ್ತೆ ದೊಡ್ಡವ್ರು ಹೇಳಿಲ್ವಾ ಮಾತು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಇದರಿಂದ ನಾನು ಇವತ್ತು ನಿಮ್ ಸೀಬೆಹಣ್ಣನ 80 ರೂಪಾಯಿ ಕೆಜಿ ಮಾಡಿರೋ ನಾನು ಡಾಕ್ಟರ್ ಅಂಜಿನಪ್ಪ ಮೊದಲು ಚೇಪೆಣ್ಣೆ ತಿರ್ತಿರೋ ನೀವು ಜನ ಗೊಣೆ ಸುರಿತದೆ ಅಂದೀರಾ ಮಕ್ಕಳಿಗೆ ಶೀತ ಆಗುತ್ತೆ ಅಂದೀರಾ ನೀವು ಗಾನ 10 ವರ್ಷದಿಂದ ದಿನ ನಾನು ಹೇಳ್ದಂಗ ಒಂದು ಚೇಪೆಣ್ಣೆ ತಿಂದಿದ್ರೆ ಇವತ್ತು ಕೊರೋನಾ ವೈರಸ್ ನಿಮ್ಮ ಹತ್ರನೇ ಬರ್ತಿರಲಿಲ್ಲ ಅಂದ್ರೆ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಕಾಯಿಲೆಯನ್ನು ಎದುರಿಸುವಂತ ಶಕ್ತಿಯನ್ನ ನಮ್ಮ ದೇಹದಲ್ಲೇ ನಾವು ಬಿಲ್ಡಪ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಆಹಾರ ಪದ್ಧತಿ ಚೆನ್ನಾಗಿರ್ಬೇಕು ಅದರೊಳಗಾಗಿ ಸ್ವಲ್ಪ ಹಿಂದೆ ಇರೋರಿಗೆಲ್ಲ ಒಂದು ಮಾತು ಹೇಳ್ತೀನಿ ಬಹಳ ಮನುಷ್ಯನ ರೆಸಿಸ್ಟೆನ್ಸ್ ಎಲ್ಲಿ ಕಡಿಮೆ ಆಗುತ್ತೆ ಅಂದ್ರೆ ಗಂಡಸರಿಗೆ ತಮ್ಮೊಡಿಯೋದ್ರಿಂದ ಎಣ್ಣೆ ಹೊಡಿಯೋದ್ರಿಂದ ಇದು ಚೆನ್ನಾಗಿ ನೆನಪಿಟ್ಟುಬಿಡಿ ಎಲ್ಲೋ ಒಂದ್ ಕಡೆ ನಾವು ಕೌಂಟ್ ಡೌನ್ ಮಾಡಿದಾಗೆ ಅದಕ್ಕೆ ಅವ್ನು ಮುಚ್ಚಿದ್ರು ಎಲ್ಲ ವೈದ್ಯನಾಗಿ ಈ ಮಾತನ್ನ ಓಪನ್ ದೇಶದಲ್ಲಿ ಏನಾಗ್ಬಿಟ್ಟಿದೆ ನಾನು ಅವಲ್ಲ ಹೇಳಿದ್ನಲ್ಲ ಹಳೆ ಗಾದೆಗಳು ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಕೆಲವು ಒಳ್ಳೆವಿದಾವೆ ಕೆಲವು ಆಕ್ಚುಲಿ ಇಲ್ಲ ಸರ್ವ ರೋಗ ಅನಿಕ್ಕೆ ಸಾರಾಯಿ ಮಂದು ಅಂತ ಅವನು ಹೇಳ್ಬಿಟ್ಟವನೆ ಅವನೇ ಹೇಳ್ಕೊಂಡಿರೋದು ಇದು ಎಲ್ಲೂ ನಮ್ಮ ಪುಸ್ತಕಗೂ ಇಲ್ಲ ಅವರು ಕುಡಿದ್ರು ಮಾಡ್ಕೊಂಡಿರೋ ಕೆಲವು ಸಿ ದೊಡ್ಡವ್ರ ಮಾತುಗಳಿಗೆ ನಾನು ಎಲ್ಲಿ ಬೆಲೆ ಅಂದ್ರೆ ನೋಡಿ ಇದೇನಿದ್ನಲ್ಲ ಊಟ ಅದು ಎಷ್ಟು ಚೆನ್ನಾಗಿದೆ ಅದು ನಿಜನೆಲ್ಲ ನೋಡ್ಬೇಕು ನೀವು ಯಾವ್ದೋ ಒಂದು ಗಳಿಗೆಯಲ್ಲಿ ಯಾರೋ ಡಾಕ್ಟರ್ ಹೇಳಿದ್ರೆ ಅದನ್ನ ಕರೆಕ್ಟ್ ನೀವು ಅರ್ಥ ಮಾಡ್ಕೋ ಅದಕ್ಕೆ ನಾನು ಇಲ್ಲಿ ಕರೆದಿದ್ದಾರೆ ನಾನು ಬಹಳ ಸಾರಿ ನಿಮಗೆ ಬೋರ್ ಆಗ್ದಂಗೆ ಮಾತಾಡ್ತೀನಿ ಯಾಕಂದ್ರೆ ವೈದ್ಯರು ಮಾತಾಡಿದ್ರೆ ನನ್ನ ಮಗನ ತಲೆ ಮೇಲೆ ಸುತ್ತಿಗೆ ಒಳಗೆ ಹೊಡೆದಂಗೆ ಇರ್ತದೆ ನಾನು ಹಂಗೆ ಮಾತಾಡಿದ ಒಂದು ಚಂದನ ಟಿವಿ ಒಳಗೆ ಲೈಟ್ಸ್ ಅಂದ್ರೆ ನಿಮಗೆ ಪಾಠನೆ ಮಾಡ್ಬಿಡ್ತೀನಿ ನನ್ನ ಮೆಡಿಕಲ್ ಕಾಲೇಜ್ ನಾಗ ಹೇಳ್ದಂಗೆ ಭೂಮಿಯ ಮೇಲೆ ಇರತಕ್ಕಂತ ಅತ್ಯಂತ ಕನಿಷ್ಠ ಜೀವಿ ಅಂದ್ರೆ ವೈರಸ್ ಗ್ರೇಟೆಸ್ಟ್ ಅಂದ್ರೆ ನಾವೇ ಮನುಷ್ಯರು ಯಾಕಂದ್ರೆ ಮಾತಾಡ್ತೀವಿ ಯೋಚನೆ ಮಾಡ್ತೀವಿ ಒಳ್ಳೇದ್ ಮಾಡ್ತೀವಿ ತೊಂದರೆ ಕೊಡ್ತೀವಿ ಎಲ್ಲ ವೈರಸ್ ನಿಮ್ಗೆ ಹೇಳ್ಬೇಕು ಅಂದ್ರೆ ನನ್ನ ದೇಹದಲ್ಲಿ 60,000 ಕೋಟಿ ಸೆಲ್ ಇದಾವೆ ಬ್ಯಾಕ್ಟೀರಿಯಾಗೆ ಒಂದೇ ಒಂದು ಸೆಲ್ ಇರುತ್ತೆ ವೈರಸ್ಗೆ ಸೆಲ್ ಇರಲ್ಲ ಆದ್ರೂ ಕೂಡ ಬದುಕಬಲ್ಲದು ಸೊ ದೇವ್ರು ಎಂತ ಬುದ್ಧಿವಂತ ಅಂದ್ರೆ ಪ್ರತಿ ಜೀವಿಗೂ ಕೂಡ ಬದುಕುವ ಹಕ್ಕು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ನೀವು ಬದುಕೋದು ಅಷ್ಟೇ ವೈರಸ್ಸು ಬ್ಯಾಕ್ಟೀರಿಯಾಗಳು ಹಂಗಲ್ಲ ನಿಮ್ಗೆ ನಿಮ್ಗೆಲ್ರಿಗೂ ಅರ್ಥ ಆಗಲ್ಲ ನಮ್ಮ ಭಾಷೆ ಬ್ಯಾಕ್ಟೀರಿಯಾ ಇವಾಗ ಟೈಫಾಯ್ಡ್ ಜ್ವರ ಬರುತ್ತೆ ಅದು ಬ್ಯಾಕ್ಟೀರಿಯಾ ಬರುತ್ತೆ ಇದು ಮೊಸರನ್ನಾಗಿಟ್ರೆ ಮಲ್ಟಿಪ್ಲೈ ಆಗುತ್ತೆ ಆದ್ರೆ ಈ ವೈರಸ್ ಯಾಕಿಷ್ಟು ಡೇಂಜರಸ್ ಅಂದ್ರೆ ಇದು ತನ್ನಷ್ಟಿಗೆ ತಾನೇ ಬದುಕಲಿಕ್ಕಾಗಲ್ಲ
ತನ್ನಷ್ಟಿಗೆ ತಾನೇ ಸಂತಾನೋತ್ಪತ್ತಿ ಮಾಡಕಾಗಲ್ಲ ಇದು ಹೆಂಗಾದರೂ ಮಾಡಿ ಒಂದು ಪ್ರಾಣಿ ಒಳಕ್ಕೆ ಹೋಗಬೇಕು ಇಲ್ಲ ಮನುಷ್ಯನ ದೇಹ ಹೋಗಬೇಕು ಅವಾಗಲೇ ಇದು ಸಂತಾನೋತ್ಪತ್ತಿ ಮಾಡಕ ಸಾಧ್ಯ ಅದಕ್ಕೋಸ್ಕರಾಗಿ ಈ ವೈರಸ್ ಇಷ್ಟು ಡೇಂಜರಸ್ ನಿಮಗೆ ಅರ್ಥ ಆಗ ಮಟ್ಟದಲ್ಲಿ ನಾನು ಹೇಳಿದಿನಿ ಯಾರು ಇದನ್ನ ಕಳ್ಳೆಪುರಿ ತರ ರೆಡಿ ಮಾಡಿಬಿಟ್ಟು ಚೈನಾದಿಂದ ನಮ್ಮ ದೇಶಕ್ಕೆ ಬಿಟ್ಟಿಲ್ಲ ವೈರಸ್ ಕೂಡ ಎಲ್ಲಾ ಕಡೆ ಇದಾವೆ ಇದು ಕೊರೋನಾ ವೈರಸ್ ಯಾಕ ಡಾಕ್ಟರ್ ಇದು ಕೊರೋನಾ ಅಂತಾರೆ ನಾಮಕರಣ ಮಾಡ್ತಿರಲ್ಲ ನೀವೆಲ್ಲ ಮಕ್ಕಳು ಹುಟ್ಟಿದಾಗೆ ಶ್ರೀನಿವಾಸ ವೆಂಕಟ್ರೆ ನೀವೆಲ್ಲ ಜಾತಕ ನೋಡಿ ಐನರ ಹತ್ರ ಕೇಳ್ತಿರಲ್ಲ ನಾವು ಹಾಗೆ ಈ ವೈರಸ್ ನ ಮೈಕ್ರೋಸ್ಕೋಪ್ ನ ನೋಡ್ತೀವಿ ಅಲ್ಟ್ರಾ ಮೈಕ್ರೋಸ್ಕೋಪ್ ಇದು ಕಾಣೋದಿಲ್ಲ ನೋಡಿದಾಗೆ ಇದಕ್ಕೆ ಕಿರೀಟ ಇದೆ ಕರೋನಾ ಅಂದ್ರೆ ಮಹಾರಾಣಿಗಳು ಹಾಕೊಳ್ಳೋ ಕಿರೀಟ ಅದಕ್ಕೆ ನೀವು ಟಿವಿಯೋಡಿ ಇಂಜುರಿ ಅಂತ ಹಿಂಗ್ ಬಂದು ತೋರುತ್ತಾರೆ ಈ ಟಿವಿ ನೋಡಿ ಎಷ್ಟು ಎದುರಿಸ್ಬಿಟ್ಟಿದ್ದಾರೆ ಅಂತ ಅದಕ್ಕೆ ಶೇಪ್ ಇರೋದ್ರಿಂದ ಈ ವೈರಸ್ ಅಂತ ಹೆಸರಿಟ್ಟಿದೀವಿ ಬೇರೆ ಬೇರೆ ವೈರಸ್ ಗಳು ಇದಾವೆ ಎಬೋಲಾ ವೈರಸ್ ಅಂತ ಇದೆ ಅವೆಲ್ಲ ನಿಮಗೆ ಡೀಟೇಲ್ಸ್ ಬೇಡ ನಾನು ಹೇಳ್ತಾ ರೋಗ ಲಕ್ಷಣಗಳು ನೆಗಡಿ ಕೆಮ್ಮು ಜ್ವರ ಅದಕ್ಕೆ ಅಗ್ಗನ್ನು ನೀವು ನಮ್ಮ ಶಾಪಿ ಬದಲಾಗಿ ಬಾಯಿನಾಗಿ ಇಕ್ಕೇವಿ ಇಲ್ಲ ಕಂಕಳಾಗಿ ಇಕ್ಕೇವಿ ಇಷ್ಟು ಟೆಂಪರೇಚರ್ ಅಂತ ನೋಡಿ ಥರ್ಮೋಮೀಟರ್ ಇದು ಯಾರದೋ ಬಾಯಿನಾಗಿ ಇಟ್ಬಿಟ್ಟು ತೊಳೆದಿರ ಇನ್ನೊಬ್ಬರ ಬಾಯಿಗೆ ಇಟ್ಬಿಟ್ಟೆ ಅಂದ್ಬಿಟ್ಟು ಯಾರ ಪುಣ್ಯಾತ್ಮ ಕಂಡಿಡಿದ ಗನ್ನು ನಿಮ್ಮ ಮನೆ ಮುಂದೆ ಹಿಂಗಿಡಿದ್ರೆ ಅದರ ಟೆಂಪರೇಚರ್ ತೋರಿಸುತ್ತೆ ಅದನ್ನೇ ಎಲ್ಲಾ ಟಿವಿ ಹುಡುಗರು ತೋರಿಸ್ತಾ ಇರೋದು ಯಾರಿಗೆ ಜ್ವರ ಇರುತ್ತಲ್ಲ ಅವರಿಗೆ ಕರೋನಾ ಇರಬಹುದಾ ಅಂತ ಬಟ್ ಜ್ವರ ಬರೀ ಮೈ ಬಿಸಿ ಆಗೋದಷ್ಟೇ ಬರೀ ಕರೋನಾ ಒಳಗಲ್ಲ ನಿಮ್ಗೆ ಆಗ್ಲೇ ಅನುಭವ ಆಗಿದೆ ಈ ಕಾಯಿಲೆಯ ಲಕ್ಷಣ ಎಲ್ಲಿಂದ ಹೋಗುತ್ತೆ ಅಂದ್ರೆ ನಿಮ್ ಮೂಗು ಕಣ್ಣು ಬಾಯಿ ಅದಕ್ಕೆ ಕೆಮ್ಮಿದ್ರೆ ಡ್ರಾಪ್ಲೆಟ್ಸ್ ಅಂತೀವಿ ನೀವು ಅದಕ್ಕೆ ಎಲ್ಲದರಲ್ಲೇ ಸೀನ್ ಬೇಡಿ ಕೆಮ್ಮಬೇಡಿ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ ಇವತ್ತಿನಿಂದ ಅಭ್ಯಾಸ ಬಿಟ್ಬಿಡ್ಬೇಕು ಕೈಯಲ್ಲಿ ಬರಬೇಕು ನೀವು ಕೆಮ್ಮಿದ್ರೆ ನಿಮ್ಮ ಎಂಜಿನು ನಿಮ್ಮ ಮೂಗಿದ್ದು ನಿಮ್ ಕೈನಾಗೆ ಇರಬೇಕು ನೀವು ಅಲ್ಲಿ ಓದಿರಿ ಶಾಪಿಂಗ್ ಅಮಾಲ್ ಹತ್ರ ಅಲ್ಲಿ ನಾಲ್ಕು ಜನ ಅಷ್ಟು ದೂರ ಹೋಗಿರ್ತದೆ ಹತ್ತು ಜನ ಸೇರ್ಕೊಂಡ್ಬಿಡುತ್ತೆ ದಯವಿಟ್ಟು ಈ ಕೊರೋನಾ ಇಡೀ ಪ್ರಪಂಚಕ್ಕೆ ಒಂದು ಒಳ್ಳೆ ಬುದ್ಧಿ ನಾನು ಇಡೀ ಪ್ರಪಂಚ ಸುತ್ತಿದ್ದೀನಿ ನೀವು ಅಮೆರಿಕ ಹೋದ್ರು ಕೂಡ ಜನ ನೀವು ಹುಬ್ಳಿ ಹೋಗಿ ನೋಡಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಕೊನೆಗೆ ಎಂತ ಇಲ್ಲ ಇದು ಟಿವಿ ಬಂದ್ಬಿಟ್ಟು ಇಷ್ಟೊಂದು ಪಾಪ್ಯುಲರ್ ಆಗ್ಬಿಟ್ಟಿದೆ ಇದಕ್ಕಿಂತ ಮೊದಲು ಟ್ಯೂಬರ್ಕ್ಯುಲೋಸಿಸ್ ನಮ್ಮ ಭಾರತ ದೇಶದಲ್ಲಿ ವರ್ಷಕ್ಕೆ ಎಷ್ಟು ಜನ ಸಾಯ್ತಾ ಹೇಳಿದ್ರೆ ನೀವು ಗಾಬರಿ ಆಗ್ಬಿಡ್ತೀನಿ ಅದು ಕೂಡ ಒಬ್ಬರಿಂದ ಒಬ್ರಿಗೆ ಬರೋದು ಅಮ್ಮ ಒಂದು ಬಸ್ ನಾಗ ಒಬ್ಬ ಟಿಬಿ ಇರೋನ್ ಕೂತ್ ಕೆಮ್ಮದ ಅಂದ್ರೆ ಹತ್ತು ಜನಕ್ಕೆ ಟಿಬಿ ಬರುತ್ತೆ ಅಂಡ್ ಇನ್ನೊಂದು ನೀವು ತಿಳ್ಕೊಂಬಿಡಿ ಟಿಬಿ ಬ್ಯಾಕ್ಟೀರಿಯಾ ಪ್ರತಿಯೊಬ್ಬರು ನನ್ನ ಮೈನಲ್ಲೂ ಇದೆ ಬಟ್ ಎಲ್ಲಿವರೆಗೂ ನನ್ನ ಶಕ್ತಿ ಚೆನ್ನಾಗಿರುತ್ತೋ ನನಗೆ ರೋಗ ಲಕ್ಷಣ ಕಾಣೋದಿಲ್ಲ ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಿಮ್ಗೆಲ್ರಿಗೂ ಗೊತ್ತು ಯಾವ್ದೊಂದು ಕೂಡ ಆಗದಂಗೆ ತಪ್ಪಿಸ್ಕೊಳ್ಳೋದು ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.